ಲಕ್ಷ್ಮೀ ಹೆಬ್ಬಾಳ್ಕರ್ ಮಣಿಸಲು ರಮೇಶ್ ಜಾರಕಿಹೊಳಿ ಶಪಥ ಬೆಳಗಾವಿ ಗ್ರಾಮೀಣದಲ್ಲಿ ಬೀಡು ಬಿಟ್ಟ ಸಾಹುಕಾರ್ ಮರಾಠಿ ಮತಗಳು ಒಂದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ತಾರ ಮಾಜಿ ಶಾಸಕಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬಹಳ ಕುತೂಹಲ ಇರತಕ್ಕಂತ ಕ್ಷೇತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತಿತ್ತು ಒಂದು ಫಾರ್ಮುಲಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸೋಲಿಸಬಹುದು ಯಾವಾಗ ಮರಾಠಿಗರು ಒಂದಾದ್ರೆ ಮರಾಠಿಗರು ಮರಾಠಿಗ ಅಸ್ಮಿತೆಯನ್ನ ಮುಂದಿಟ್ಕೊಂಡು ಹೋದ್ರೆ ಮರಾಠಿಗರು ಲಕ್ಷ್ಮೀ ವಿರುದ್ಧ ಯಾರು ಮರಾಠಿ ಕ್ಯಾಂಡಡ ಹಾಕಿದ್ರೆ ಬಿಜೆಪಿ ನಾಗೇಶ್ ಅಂತ ಇದೆ ಸಂಜಯ್ ಪಾಟೀಲ್ ಸಂಜಯ್ ಪಾಟೀಲ್ ಜೈನಿದ್ರು ಮರಾಠಿರ್ಲಿಲ್ಲ ಈಗೇನು ಅಂತಂದ್ರೆ ಇಲ್ಲಿ ತರ ಓಡಾಡ್ತಾರೆ ರಮೇಶ್ ಜಾರಕಿಹೊಳಿ ಗೋಕಾಕ್ ನಲ್ಲಿ ಇರೋದಕ್ಕಿಂತ ಈಗ ಬೆಳಗಾವಿ ಗ್ರಾಮ ಬೆಳಗಾವಿ ಬಹಳ ಟಫ್ ಇದೆ ಅಲ್ಲಿ ಶಿವಾಜಿ ಪ್ರತಿಮೆ ಉದ್ಘಾಟನೆ ಲೆಕ್ಕಾಚಾರ ಗಲಾಟೆ ಯಾರು ರಮೇಶ್ ಜಾರಕಿಹೊಳಿ ನಾನು ವೇದಿಕೆ ಹಂಚ್ಕೊಳ್ತೀನಿ ವೇದಿಕೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಸರ್ಕಾರದ ಕಾರ್ಯಕ್ರಮದಲ್ಲಿ ಇರಬಹುದಲ್ಲ ಅವರು ಬೆಳಗಾವಿ ಜಿಲ್ಲೆಯ ಶಾಸಕರೇ ಇರಬಹುದು ಅದೇನು ಸಮಸ್ಯೆ ಇಲ್ಲ ಆದ್ರೆ ಐದಕ್ಕೆ ಕಾಂಗ್ರೆಸ್ ಕಾರ್ಯಕ್ರಮ ಏನೋ ಕನ್ವರ್ಟ್ ಮಾಡ್ಬಿಡ್ತಾ ಇದ್ರು ಇದು ಸರ್ಕಾರದ ಕಾಂಗ್ರೆಸ್ ಕಾರ್ಯಕ್ರಮ ಹೆಂಗಾಗ್ಬೇಕು ಅಂತ ಇವ್ರು ರೊಚ್ಚಿಗೆ ಬೇಗ ಮಾಡಕ್ಟವ್ರೆ ಬಟ್ ಇಲ್ಲಿ ಜಾರಕಿಹೊಳಿ ಗೋಕಾಕಿತ್ತು ಜಾಸ್ತಿ ಇತ್ತೀಚೆಗೆ ಬೆಳಗಾವಿ ಗ್ರಾಮೀಣದಲ್ಲಿ ಕಾಣ್ಕೊಳ್ತಿದ್ದಾರೆ ಕಾರ್ಯಕ್ರಮಗಳು ಹೋಗೋದು ಮಾಡೋದು ನನ್ನ ಪೊಲಿಟಿಕಲ್ ಕೆರಿಯರ್ ನಲ್ಲಿ ಕಪ್ಪು ಚುಕ್ಕೆ ರಿಲೀಸ್ ಮಾಡಿ ಸಿಡಿ ಮಾಡಿಸಿದ್ದು ಡಿ ಕೆ ಶಿವಕುಮಾರ್ ಪ್ರೊಡ್ಯೂಸರ್ ಅತ್ಯಾಪ್ತ ಬಳಗದಲ್ಲಿ ಇವರೆಲ್ಲ ಟಿಕೆ ಮಾಡಿ ಮಾತಾಡಿರಲ್ಲ ಅವರು ಡಿ ಕೆ ಶಿವಕುಮಾರ್ ಅಲ್ಲ ಸಿಡಿ ಶಿವಕುಮಾರ್ ಅಂತೆಲ್ಲ ಟೀಕೆ ಮಾಡಿ ಅವ್ರ ಮೇಲೆ ಸಿಬಿಐ ತನಿಖೆ ಮಾಡಬೇಕು ಅಂತೆಲ್ಲ ಹೋಗಿದ್ರಲ್ಲ ಹಾಗಾಗಿ ರಾಜಕಾರಣವನ್ನ ತಾಕತ್ತಿರ ನೇರವಾಗಿ ಈ ಇದನ್ನ ಏನಂತಾರೆ ಬೇರೆ ಬೇರೆ ತರ ತರವ್ರೇನೋ ಒಂದಷ್ಟು ವ್ಯಾಖ್ಯಾನ ಮಾಡ್ತಾರೆ ಅವ್ರ ಕಡೆಯವರಲ್ಲ ಈ ಇಂಥ ನಿಕೃಷ್ಟ ರಾಜಕಾರಣ ಯಾಕೆ ಮಾಡ್ಬೇಕು ಅಂತ ದರ್ದೇನಿದೆ ಅಂತೆಲ್ಲ ಟೀಕೆ ಮಾಡ್ತಾ ಈಗ ನಂದು ಹೆಂಗಿದ್ರು ರಿವೀಲ್ ಆಗಿದೆ ಅಪ್ಪ ನಿನ್ನೂ ನಾನು ಆ ಕಡ ಅಂತ ಹೋಗ್ತಾವ್ರೆ ಆಗ ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಡ್ತಾ ಇದರಿಂದ ಡಿ ಕೆ ಶಿವಕುಮಾರ್ ಸತೀಶ್ ಹೇಳಿದ್ರು ಈ ಒಂದು ಬೆಳವಣಿಗೆಯಿಂದ ಡಿ ಕೆ ಶಿವಕುಮಾರ್ ಲಕ್ಷ್ಮಿ ಅಬ್ಬಾಳ್ಕರ್ ಎಲ್ರು ಬಂಡವಾಳ ಆಚೆ ಬರುತ್ತೆ ಬೆತ್ತಲ ಆಗ್ತಿರಲ್ಲ ಎಲ್ರು ಮನ ಮರ್ಯಾದೆ ಹೋಗುತ್ತೆ ಬೇಡ ಸಿದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಅಪಮಾನ ಆಗತ್ತೆ ಡಿ ಕೆ ಶಿವಕುಮಾರ್ ಗು ಇದಾಗತ್ತೆ ಎಲ್ರು ಬೀದಿಗೆ ಬಂದ್ಬಿಡ್ತೀರಿ ಬೇಡ ಇವಲ್ಲ ಅಂತ ಅವ್ರು ಹೇಳ್ತಾ ಇದ್ರು ನೋಡ್ಬೇಕು ಇಷ್ಟ ಇಷ್ಟೆಲ್ಲ ಅಂದ್ರೆ ತಂತ್ರಗಾರಿಕೆ ಸೋಲ್ಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅಷ್ಟೊಂದು ಸುಲಭ ಅಲ್ವಲ್ಲ ಅವರು ಆ ಕ್ಷೇತ್ರದಲ್ಲಿ ಸಕ್ಬಾಡಿಗೆ ದೊಡ್ಡ ಸ್ಟ್ರಾಂಗ್ ಆಗಿದ್ದಾರೆ ಈ ಒಂದೇನು ಅಂದ್ರೆ ಯಾರು ಪ್ರಬಲರಲ್ಲ ಯಾರು ದುರ್ಬಲರಲ್ಲ ಏನಾದ್ರೂ ಒಂದು ಒಂದು ಸಿಡಿ ಪ್ರಕರಣ ಸಿ ಬಿ ಐಗೆ ಹೋಗಿದ್ರೆ ಕತೆ ಬೇರೆ ಆಗಿರತ್ತೆ ಬಟ್ ಇನ್ನು ಹೋಗಿಲ್ವಲ್ಲ ಮತ್ತೆ ಎರಡನೇ ವಿಚಾರ ಏನು ಅಂತಂದ್ರೆ ಜನ ಯೋಚನೆ ಮಾಡ್ತಾರೆ ಒಳ್ಳೆಯ ರೀತಿಯ ರಾಜಕಾರಣವನ್ನು ಇಷ್ಟಪಡ್ತಾರೆ ಬೇರೆ ರೀತಿಯ ವ್ಯವಹಾರಗಳಿಗೆ ಜನ ಸಪೋರ್ಟ್ ಮಾಡಲ್ಲ ನೋಡಬೇಕೇನೋ ಅಂತ ಗೊತ್ತು ಇಪ್ಪತ್ತು ಹದಿನೈದು ವರ್ಷದ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗಿದ್ರು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗಿದ್ದಾರೆ ಅವತ್ತವರ ಘೋಷಿತ ಆಸ್ತಿ ಎಷ್ಟು ಘೋಷಿತ ಆಸ್ತಿ ಎತ್ತು ಜನ ಲೆಕ್ಕ ಹಾಕ್ತಾರೆ ಎಸ್ ಇವೆಲ್ಲವೂ ಕೂಡ ಬರುತ್ತೆ ಕೌಂಟ್ ಮಾಡ್ತಾರೆ ನೀವು ಸುಮ್ಮನೆ ಇರ್ತೀರ ಚಪ್ಪಲಿ ಹೋಳಿಯನ್ನು ಕೇಳ್ತಾನೆ ಯಾರು ಹೆಂಗ್ ದುಡ್ಡು ಮಾಡೋರು ಗೊತ್ತು ನನಗೆ ಗೊತ್ತಿದೆ ಅಂತ ಗೊತ್ತಿ ಜನ ಮಾತಾಡ್ತಾರೆ ಸೊ ವೀಕ್ಷಕರು ನಿಮ್ಮ ಪ್ರಕಾರ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆಲ್ತಾರ ಇಲ್ಲ ಅವ್ರನ್ನ ಸೋಲ್ಸೋ ದಿಸೆಯಲ್ಲಿ ರಮೇಶ್ ಜಾರಕಿಹೊಳಿ ಸಕ್ಸಸ್ ಆಗ್ತಾರೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಹೇಳಿ ಹಾಗೆ ಫೈನಲಿ ಕಳಕಳಿ ಒಳ್ಳೆ ಅಭ್ಯರ್ಥಿಗೆ ಮತ ಹಾಕಿ ಒಳ್ಳೆಯವ್ರನ್ನ ಗೆಲ್ಸಿ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ನಿಮ್ಮ ಜೊತೆ ಯಾರು ಇರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಯಾರನ್ನೋ ಭ್ರಷ್ಟರನ್ನ ಕಳ್ಳರನ್ನ ಎಲ್ಲ ಮತ್ತೆ ವಿಧಾನಸೌಧಕ್ಕೆ ಕಳಿಸ್ಬೇಡಿ ಅನ್ನೋದು ನಮ್ಮ ಕಳಕಳಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಷ್ಟೇ ಎಸ್ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ